ನಾನು ಒಂದೇ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ನೋವಾಗಿದೆ. ಒಂದೇ ಒಂದು ಸೀಟು ನಮ್ಮ ಜಿಲ್ಲೆಯಲ್ಲಿ ಬರಲಿಲ್ಲ, ಉಡುಪಿ ಜಿಲ್ಲೆ. ಇದಕ್ಕೆ ನನ್ನ ವೈಯಕ್ತಿಕ ಹೇಳೋದು, ನಾವೆಲ್ಲ ಮುಖಂಡರು ಹೊಣೆಗಾರರಾಗಿರ್ತಾರೆ. ಯಾರು ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾವು ಜಬೋದರಿಯಿಂದ ಒಬ್ಬರಿಗೆ ಬೇಜಾರಾಗ್ತದೆ ಅಂದೇಳಿ ನಾವು ಮಾತಾಡೋದಿಲ್ಲ. ನಾವು ಮುಖಂಡ ನಾನು ಬಂತು ಇದಕ್ಕೆ ಹೊಣೆಗಾರ ನಾನು. ನನಗೆ ಸ್ವಲ್ಪ ಕಾಂಗ್ರೆಸ್ಸಲ್ಲಿ ಕೆಲವರು ನನ್ನ ಕ್ಷೇತ್ರದಲ್ಲಿ ಮುಂಕಾಡು ಇದ್ರಂದರೆ ಸ್ವಲ್ಪ ಬೇಜಾರು ಮಾಡ್ತಾರೆ. ಕಾರಣ ಇಷ್ಟೇ, ನಾನು ಒಂದೆರಡು ಮೂರು ಮಾನದಂಡ ಹೇಳಿ ನನ್ನ ಮಾತು ಮುಗಿಸಿದೆ. ನಾನು ನೇರವಾಗಿ ಕೇಳ್ತೀನಿ, ಒಬ್ಬ ಮುಖಂಡರು ನೀವು ಓಟ್ ಹಾಕೋ ಬೂತಲ್ಲಿ ನಿಮಗೆ 51% ಓಟ್ ನಮ್ಮ ಪಕ್ಷದ ಅಭ್ಯರ್ಥಿಗೆ ಹಾಕ್ಲಿಕ್ಕಾಗಲಿಲ್ಲ ಅಂದರೆ ನಿಮ್ಮನ್ನು ಮುಖಂಡರಾಗಿ ಒಪ್ಕೊಳ್ಬೇಕಲ್ಲ. ಇದಕ್ಕೆ ನನ್ನ ಮೇಲೆ ಕಂಪ್ಲೇಂಟ್. ಅವರು ಪಂಚಾಯತಿಗೆ ನಿಂತರೆ 75% ಓಟ್ ತಗೊಳ್ತಾರೆ, ಅವರು ಜಿಲ್ಲಾ ಪಂಚಾಯತ್ ನಿಂತರೆ 75% ಓಟ್ ತಗೊಳ್ತಾರೆ, ಅವರು ತಾಲೂಕು ಪಂಚಾಯತ್ ನಿಂತರೆ 75% ಓಟ್ ತಗೊಳ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮತ್ತೆ ಮುಂದೆ ಬರ್ತೇವೆ. ನಮ್ಮ ಪಕ್ಷದಿಂದ ಅಭ್ಯರ್ಥಿಯಾಗಿ ಅಥವಾ ನಿಮ್ಮ ಕೆಲಸ ಮಾಡಿದವರು, ಈಗೆಲ್ಲ ಗೋಪಾಲ್ ಪೂಜಾರರು ಅಥವಾ ವಿನಯ್ ಕುಮಾರ್ ಸೊರ್ಕಿ ಅವರು ಎಷ್ಟು ವರ್ಷದಿಂದ ಸೇವೆ ಮಾಡಿದ್ದಾರೆ, ಕಾರ್ಯಕರ್ತರದ್ದು ಈ ಭಾಗದ್ದು ಈ ಜಿಲ್ಲೆದು ಅಥವಾ ಹೊಸದಾಗಿ ನಿಂತವರು ಇರ್ಬೋದು, ಬೇರೆ ಬೇರೆ ಇದರಿಂದ ಬೇರೆ ಬೇರೆ ರೀತಿಯಲ್ಲಿ ಪಕ್ಷಕ್ಕಾಗಲಿ ಅಥವಾ ಸಾಮಾನ್ಯ ಜನಕ್ಕಾಗಲಿ ಬಡವರಿಗಾಗಲಿ ಸೇವೆ ಮಾಡಿಕೊಂಡೇ ಬಂದಿದ್ದರು. ರಾಜಕಾರಣ ಮಾಡಬೇಕು ಅಂದರೆ ನಾವು ಸೇವೆ ಮಾಡಲೇಬೇಕು. ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಇತಿಹಾಸ, ಯಾಕೆಂದ್ರೆ ಗೋಪಾಲ್ ಪೂಜಾರು ನನ್ನ ಭಾಳ ನಂದು ತಾಗಿರೋ ಕ್ಷೇತ್ರ ಒಂದು ಇತಿಹಾಸ. ಹೆಚ್ಚು ಕಡಿಮೆ 75 ವರ್ಷದಲ್ಲಿ ಬೈದೂರಿಗೆ ವಿಧಾನಸೌಧಕ್ಕೆ ತಂದಂತ ಅನುದಾನ ಇಡೀ ರಾಜ್ಯದಲ್ಲಿ ಎಲ್ಲೂ ತರಲಿಲ್ಲ, ಇಡೀ ರಾಜ್ಯದಲ್ಲಿ ನಾನು ತರಲಿಲ್ಲ. ಅಷ್ಟು ಕೆಲಸ ಮಾಡ್ತಾರೆ ಅವ್ರಿಗೆ. ಯಾವಾಗಲೂ ನಾನು ಹೇಳೋದಾಗಿ ಸಿಕ್ಕಿದ ತಕ್ಷಣ ಅವ್ರು ಸಹ ನಾನು 100 ಜನ ಇರ್ತಿದ್ರು, ಏನ್ರಿ ಇದು ಅಂತ ಕೇಳೋದು. ನಾವು ಊರಲ್ಲಿ ಮಾತ್ರ ನಾವು ಬೆಂಗಳೂರಲ್ಲಿ ಕರ್ಕೊಂಡು ಹೋಗೋದು ಕಡಿಮೆ ಅಂತಿದ್ದಾರೆ. ಏನ್ರಿ ನಾನು ಎಲ್ಲಿದ್ದೆ, ನನ್ನ ಜನ ಇರಬೇಕು, ನನ್ನ ಜೊತೆ ಯಾವಾಗೂ ಜನ ಇರಬೇಕು. ಒಂದು ಉದಾಹರಣೆ ಹೇಳ್ತಾ ಇದ್ದೆ ಎಲ್ಲೋ ಹಾಗೆ. ಇಂಥ ಇಷ್ಟು ಕೆಲಸ ಮಾಡಿ ಇಷ್ಟೆಲ್ಲ ಹೆಲ್ಪ್ ಮಾಡಿ ಕಾರ್ಯಕರ್ತರಿಗೋಸ್ಕರ ನಾವು ಹಗಲು ರಾತ್ರಿ ನಾವು ಕೆಲಸ ಮಾಡಿ ಮುಖಂಡರಿಗೋಸ್ಕರ ಕೆಲಸ ಮಾಡಿ ಲಾಸ್ಟ್ ಮೂಮೆಂಟಿಗೆ ಹೀಗೆಲ್ಲ ವ್ಯತ್ಯಾಸ ಆಗ್ತದಂದ್ರೆ ಇದು ತುಂಬ ಬೇಜಾರು, ಇದು ತುಂಬ ದುಃಖ. ನಾನು ಅದಕ್ಕಾಗಿ ನಾನು ಹೇಳ್ತೇನೆ ಯಾವಾಗಲೂ, ನಿಮ್ಮ ಬೂತ್ ಯಾವುದಪ್ಪ, ಈ ಬೂತ್ ಜಬೋದರಿ ನೀವು ತಗೊಳ್ಬೇಕು, 51% ಓಟ್ ಕೊಡಬೇಕು. ನಿಮ್ಗೆ ಏನು ಬೇಕೋ ಅದು ಕೊಡ್ತೇವೆ, ಏನಾಗಬೇಕು ಅದು ಮಾಡ್ತೇವೆ. ಇಲ್ಲ ನೀವು ಅಲ್ಲಿ ಅಲ್ಲಿ ಲೀಡರ್ ಆಗಲಿಕ್ಕೆ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡಿ, ಅದು ಕೊಡೋದಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆ, ಈಗ ಬರೋದು 4 ತಿಂಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್, 10 ತಿಂಗಳಲ್ಲಿ MP ಇಲೆಕ್ಷನ್. ಈಗ ಮತ್ತೆ ಪುನಃ ಅಲ್ಲೇ ಇದಾಗಬಾರದು ಅಂತ ಹೇಳ್ತಾ ಇದ್ದೀನಿ. ನನ್ನ ಮೇಲೆ ನನಗೆ ಸ್ವಲ್ಪ ನನ್ನ ಮೇಲೆ ಬೇಜಾರು ಮಾಡ್ಕೊಡ್ತಾರೆ. ನಾನು ಸೀದಾ ಮಾತಾಡೋದು, ಕೆಲಸನೂ ಹಾಗೆ ಮಾಡ್ತೀನಿ. ನನ್ನ 5 ವರ್ಷ ನಿಮಗೆ ನಿಮ್ದು ಏನೇ ಸಮಸ್ಯೆ ಇರಲಿ ಮಾಡ್ತೀನಿ, ನಿಮ್ಗೆ ಸಹಾಯ ಮಾಡ್ತೀನಿ, ನಿಮ್ಮ ಜೊತೆ ಇರ್ತೀನಿ. ನೀವು ಇಲೆಕ್ಷನ್ಗೆ ಬಂದ್ಗಳಲ್ಲಿ ದುಡ್ಡು ಅಂದೇಳಿ ಯಾಕೆ ಹೇಳ್ತೀರಿ, ಅದು ಮಾಡಬಾರ್ದು. ಇದು 2 ಮಾನದಂಡ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಅಳವಡಿಸಿಕೊಳ್ಬೇಕು. ಎಲೆಕ್ಷನ್ ಬಂದಾಗ ಹಗಲ ರಾತ್ರಿ ಕೆಲಸ ಮಾಡಬೇಕು, ನಿಮ್ಗೆ ಯಾವುದೇ ಕಷ್ಟ ಬಂದರೂ ನಾವು ನಿಮಗೆ ಸ್ಪಂದಿಸ್ಬೇಕು. ಮತ್ತು ನಮ್ಮ ನಮ್ಮ ಬೂತಲ್ಲಿ ನಾವು ನಮಗೆ ಬೋದಲ್ಲಿ ತಗೊಳ್ಬೇಕು. ನಂಗೆ ಮೊನ್ನೆ ಮತ್ತೆ ಒಂದಾಯಿತು. ನನ್ನ ಊರಲ್ಲಿ ಹೇಳ್ತಾ ಇದ್ದೀನಿ, ನೀವು ತಪ್ಪು ತಿಳ್ಕೊಂಡ್ಬೇಡಿ. ಒಂದು ಉದಾಹರಣೆ, ಒಬ್ಬರು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾರೆ, ಅವ್ರು ಓಟ್ ಹಾಕುವ ಬೂತಲ್ಲಿ 30% ಓಟ್ ಬಿದ್ದಿದೆ. ಈಗ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಬೇಕು, ಕೆಡಗರಿ ತಂದು ಕೊಡಿ ಅಂತ, ಏನ್ ಮಾಡ್ಬೇಕ್ರಿ? ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಯೋಚನೆ ಮಾಡಿ. ನಾನು ನನ್ನ ಕ್ಷೇತ್ರದ ಹೇಳ್ತಾ ಇದ್ದೇನೆ, ಯಾಕೆಂದ್ರೆ ಇಲ್ಲಿದ್ದು ನನಗೆ ಪೂರ್ತಿ ಗೊತ್ತಿಲ್ಲ. ಮೀನುಗಾರರ ಸಚಿವರಾಗಿದ್ರು, ನಮ್ಗೇನೋ ಸಹಾಯ ಮಾಡ್ತಾರೆ ಅಂದೇಳಿ ತಿಳ್ಕೊಂಡ್ರೆ ಇವರು ನೇರವಾಗಿ ಪಕ್ಷನ ಹಿಡ್ಕೊಂಡು ಮಾತಾಡ್ತಾ ಇದ್ದಾರೆ ಅಂದೇಳಿ ತಿಳ್ಕೊಳ್ಳೋದು ಬೇಡ.
ನಾವು ಇದೆಲ್ಲ ಮಾನದಂಡ ತಗೊಳ್ಬೇಕು ಅಂದ್ರೆ ನಾನು ರಾಜ್ಯ ದೀಪ್ಸುಗಳಿದೆ ಸೋತು ಅಂತ ಕ್ಯಾಂಡಿಡೇಟ್ಗಳಿದೆ ಯಾರು ಆ ಬೂತ್ ಅಲ್ಲಿ ಅವ್ರು ಒಂದು 50% 51% ವೋಟ್ ತಗೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡ್ಬೇಡಿ 51% ವೋಟ್ ತಗೊಳ್ಳಿಲ್ಲ ಅಂದ್ರೆ ತಾಲೂಕು ಪಂಚಾಯತ್ ಟಿಕೆಟ್ ಕೊಡ್ಬೇಡಿ ಇವರಿಗೆ ಅಧಿಕಾರ ಬೇಕು ಅಧಿಕಾರ ಬಂದ ತಕ್ಷಣ ಎಲ್ಲರ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ರಾಜಕಾರಣ ಮಾಡೋದು ಬಂದ್ ಆಗ್ಬೇಕು ಈ ಜಿಲ್ಲೆಯಲ್ಲಿ ಮಂತ್ರಿ ಇಲ್ಲ ಅಥವಾ ಶಾಸಕರಿಲ್ಲ ಅಂತ ಹೇಳಿ ಯೋಚನೆ ಮಾಡ್ಬೇಡಿ ನಾನು ತಿಂಗಳಿಗೆ ಒಂದ್ಸಲ ಬೇಕಾದ್ರೂ ಬರುತ್ತೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಅಲ್ಲ ಇನ್ನೂ ಬರುತ್ತೆ ಬರೋದಿಲ್ಲ ಅನ್ನೋದಿಲ್ಲ ನೀವು ಬೂತ್ ಮಟ್ಟಿಗೆ ಕರ್ಕೊಂಡೋಗಿ ನಾನು ಬರ್ತೀನಿ ನಾನು ಮಾತಾಡ್ತೀನಿ ನೀವು ಪ್ರತಿಯೊಂದು ಬ್ಲಾಕಿಗೆ ಕರ್ಕೊಂಡೋಗಿ ನಾನು ಬರ್ತೀನಿ ಪ್ರತಿ ತಿಂಗಳ ಮತ್ತೆ ಎಲ್ಲಿ ಮಂಗಳೂರು ಮತ್ತೆ ಉಡುಪಿ ಒಂದೊಂದು ದಿನ ನಿಮಗೆ ಟೈಮ್ ಕೊಡ್ತೀನಿ ಒಂದು ದಿನ ಅಂದಳಲ್ಲ ಈ 10 ತಿಂಗಳ ನಾವು ಅಭಿವೃದ್ಧಿ ಮಾಡೋದ್ರ ಜೊತೆಯಲ್ಲಿ ಸಹಾಯ ಸರ್ಕಾರ ಮಾಡೋದ್ರ ಜೊತೆಯಲ್ಲಿ ಪಕ್ಷ ಸಂಘಟನೆ ಮಾಡಲೇಬೇಕು ನಾವು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗೆಲ್ಲಲೇಬೇಕು ಎಂ ಪಿ ಗೆಲ್ಲಲೇಬೇಕು ಇದಕ್ಕೆ ಪೂರಕವಾಗಿ ನೀವು ನಿಮ್ಮ ಜಿಲ್ಲೆಯಲ್ಲಿ ಎಲ್ಲ ನಮಗಿಂತ ದೊಡ್ಡವರಿದ್ದಾರೆ ಅನುಭವ ಇದ್ದವರಿದ್ದಾರೆ 3 ಸಲ 4 ಸಲ 5 ಸಲ ಎಂ ಎಲ್ ಎ ಇದ್ದವರಿದ್ದಾರೆ ಮಂತ್ರಿಗಳಾದವರಿದ್ದಾರೆ ಅವ್ರ ಗಮನಕ್ಕೆ ತಂದು ಅವ್ರ ಮಾರ್ಗದರ್ಶನ ತಗೊಂಡು ನಾವು ನೀವು ಎಲ್ಲ ಕೆಲಸ ಮಾಡುವ ಯಾರು ಸೋತಿದ್ದಾರೆ ಅವರೇ ನಮಗೆ ಎಂ ಎಲ್ ಎ ಇಲ್ಲಿ ಅದ್ಬಿಟ್ಟು ಬೇರೆ ಆಗುದಿಲ್ಲ ಅವರೇ ಮಂತ್ರಿಗಳು ಅವ್ರು ಹೇಳಿದ್ ಬಿಟ್ಟು ನಾವು ಯಾವುದು ಮಾಡೋದಿಲ್ಲ ನಿಮ್ ಜಿಲ್ಲೆಯಲ್ಲಿ ಇದು ನಿಮ್ ಗಮನದಲ್ಲಿ ಇರ್ಲಿ ಅವ್ರು ಮತ್ತೆ ಪುನಃ ನಾವು ಮತ್ತೆ 2 ಇಲೆಕ್ಷನ್ ಅನ್ನ ಫೇಸ್ ಮಾಡೋದ್ರ ಜೊತೆಯಲ್ಲಿ ಮತ್ತೆ ಶಾಸಕರನ್ನಾಗಿ ನೋಡ್ಬೇಕು ಮಂತ್ರಿಯನ್ನಾಗಿ ನೋಡ್ಬೇಕು ಅನ್ನೋದು ನಮ್ಮ ಆಸೆ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಯಾರಾದ್ರೂ ನಾವು ಸೀದಾ ಹೋಗ್ಬಿಟ್ರೆ ಕೆಲಸ ಮಾಡ್ಕೊಂಡು ಬಂದ್ಬಿಡ್ಬೋದು ಮಾಡ್ತೀನಿ ವೈಯಕ್ತಿಕ ಇದ್ರೆ ಖಂಡಿತ ಮಾಡ್ತೀನಿ ರಾಜಕೀಯವಾಗಿ ಪಕ್ಷದ ಸಿದ್ಧಾಂತದ ಪ್ರಕಾರ ನಿಮ್ಮ ನಿಮ್ಮ ಲೀಡರ್ಸ್ ಬಿಟ್ಟು ಅಥವಾ ನಿಮ್ಮ ಏನು ಸೋತಿದ್ದಾರೆ ಅವ್ರು ಬಿಟ್ಟು ನಾವು ಯಾವ ಕೆಲಸನೂ ಮಾಡೋದಿಲ್ಲ ಅವ್ರ ವಿಶ್ವಾಸ ತಗೊಂಡು ಮಾಡೋದಿಲ್ಲ ನಾನು ನೇರವಾಗಿ ಹೇಳ್ಬಿಡ್ತೀನಿ ದಯವಿಟ್ಟು ನಮ್ಮನ್ನ ಉಪಯೋಗ ತಗೊಳ್ಳಿ ಅದ್ರ ಜೊತೆಯಲ್ಲಿ ಸೋತಿದಾರಲ್ಲ ಅವ್ರು ಬೇಕೇ ಅವರೇ ನಮ್ಮ ಲೀಡರ್ ವ್ಯತ್ಯಾಸ ಆಗಿರ್ಬೋದು ಅಥವಾ ಒಂದು ಟಿಕೆಟ್ ಕೊಡುವಲ್ಲಿ 10 ಜನ ಕೊಡ್ಲಿಕ್ಕೆ ಆಗೋದಿಲ್ಲ ಒಬ್ಬರಿಗೆ ಕೊಟ್ಟಿರ್ಬೋದು 9 ಜನ ಅವರು 9 ಜನನು ನಮ್ಮ ಲೀಡರ್ ಅಲ್ಲ ಅಂತ ಹೇಳೋದಿಲ್ಲ ಆದರೆ 10 ಜನ ಸೇರಿಕೊಂಡು ಕೆಲಸ ಮಾಡಲೇಬೇಕು ನಾನು ಯಾಕೆ ನೇರವಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ನಮಗೆ ಇಲ್ಲಿ ಈ ರೀತಿ ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲೂ ಆಗಲಿಲ್ಲ ಎಲ್ಲೂ ಆಗಲಿಲ್ಲ ಇದು ಆಗ್ಲಿಕ್ಕೆ ಮುಂದೆ ಆಗ್ಲಿಕ್ಕೆ ಕೊಡಬಾರ್ದು ಅನ್ನುವಂಥ ಉದ್ದೇಶ ಯಾವ ಕೆಲಸ ಇದ್ರು ನಾನೇ ಹೋಗ್ಬೇಕು ಅಂತ ಹೇಳಿಲ್ಲ ವಿನಯ್ ಕುಮಾರ್ ಸೊರ್ಕೆಯವರು ಹೋದ್ರು ಅಥವಾ ಗೋಪಾಲ್ ಪೂಜಾರ್ ಇರ್ಬೋದು ಅಥವಾ ಸ್ವತಂತ್ರ ಕ್ಯಾಂಡಿಡೇಟ್ ಇರ್ಬೋದು ಯಾರು ಹೋದ್ರು ಮುಖ್ಯಮಂತ್ರಿಗಳು ನಮಗೆ ಏನು ನಮ್ಮ ಕ್ಷೇತ್ರಕ್ಕೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅನುದಾನ ಕೊಡ್ತಾರೆ ಅಥವಾ ಸಹಾಯ ಮಾಡ್ತಾರೆ ಸಹಕಾರ ಮಾಡ್ತಾರೆ ಅದಕ್ಕಿಂತ ಹೆಚ್ಚು ಸೋತೋರಿಗೆ ಕೊಡ್ತೇನೆ ಅನ್ನೋದು ಮುಖ್ಯಮಂತ್ರಿಗಳು ಹೇಳಿಬಿಟ್ಟಿದ್ದಾರೆ ನಾನು ಹೇಳೋದಲ್ಲ ಇದರಲ್ಲಿ ಯಾವುದೇ ಕಾರಣಕ್ಕೆ ಈ ಜಿಲ್ಲೆ ಮತ್ತೆ ಪುನಃ ನಾವು ಕಾಂಗ್ರೆಸ್ನವರು ಎಲ್ಲ ಸೀಟನ್ನು ಗೆಲ್ಲುವ ಹಾಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಂ ಪಿ ಅನ್ನ ಗೆಲ್ಲಲೇಬೇಕು ಇದು ಎರಡು ಗೆಲ್ಲದಿದ್ರೆ ಮತ್ತೆ ಪುನಃ ನಾವು ಮತ್ತೆ ಹಿಂದೆ ಹೋಗ್ಬೇಕಾಗ್ತದೆ ಮತ್ತೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಎಲ್ಲ ಬಿಡಿ ನಿಮ್ಮ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರ ಅಂದ್ರೆ 250 ಬೂತ್ ನಮ್ಮಲ್ಲಿ 248 ಬೂತ್ ಏನು 10 ಬೂತ್ ಹೆಚ್ಚು ಕಡಿಮೆ ಇರ್ಬೋದು 250 ಅಲ್ಲ ನಮ್ಗೆ 500 ಜನ ಲೀಡರ್ಸ್ ಇದ್ದಾರೆ ಒಂದೊಂದು ಬೂತ್ ಅಲ್ಲಿ 2-3 ಜನ ಇದ್ದಾರೆ ನಮ್ಮ ಜೊತೆ ಬರ್ಲಿಕ್ಕೆ ನಮ್ಮ ಜೊತೆ ಇರ್ಲಿಕ್ಕೆ ನಮ್ಮ ಗಾಡಿ ತಿರುಗಾಡ್ಲಿಕ್ಕೆ ಆ ಬೂತ್ ನೋಡಿದ್ರೆ ಏನು ಇರೋದಿಲ್ಲ ಅದಾಗ್ಬಾರ್ದು ಅಲ್ಲೇ ನೀವು ಗಟ್ಟಿ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಬೂತ್ ಗಟ್ಟಿ ಮಾಡ್ಕೊಳ್ಳಿ ಅಲ್ಲಿ ಏನಾದರೂ ಕಾರ್ಯಕರ್ತರ ಸಮಸ್ಯೆ ಇದ್ರೆ ನೇರವಾಗಿ ನಿಮ್ಮ ನಿಮ್ಮ ಏನು ಅಭ್ಯರ್ಥಿಗಳಿಗೆ ಹೇಳಿ ಅವರು ಸೋತಿದ್ದಾರೆ ಅಂತ ತಿಳ್ಕೊಳ್ಬೇಡಿ ಎಲ್ಲ ಕೆಲಸ ಮಾಡುವ ಸಾಮರ್ಥ್ಯ ಎಲ್ಲ ಸೋತ ಅಭ್ಯರ್ಥಿಗಳಿಗೆ ಇದೆ ಅವ್ರು ಬಿಟ್ಟು ಈ ಜಿಲ್ಲೆಯಲ್ಲಿ ಅವರ ಕ್ಷೇತ್ರದಲ್ಲಿ ಏನೂ ಆಗೋದಿಲ್ಲ ನಾವೇನೋ ಬಂದ್ಬಿಡ್ತೇವೆ ಒಂದೊಂದ್ಸಲ ಉಡುಪಿಗೆ ನಮ್ದೇನೋ ಕೆಲಸ ಇರ್ತದೆ ಅಥವಾ ಏನಾದ್ರು ಎಲ್ಲೋ ಹೋಗಿ ಬಂದ್ಬಿಡ್ತೇವೆ ಅಥವಾ ಎಲ್ಲೋ ಹೋಗ್ತೇವೆ ಅದೆಲ್ಲ ಅದು ಲೆಕ್ಕಕ್ಕೆ ಬರೋದಿಲ್ಲ ಪಕ್ಷ ಅಂತೇಳಿ ಬಂದಾಗ ಪಕ್ಷದ ಸಿದ್ಧಾಂತದ ಪ್ರಕಾರ ಪಕ್ಷದ ಮಾನದಂಡದ ಅಡಿಯಲ್ಲಿ ಅಲ್ಲಿ ಯಾವ ರೀತಿ ಕೆಲಸ ಆಗ್ಬೇಕು ಅದೇ ರೀತಿ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಯಾರಾದರೂ ಮಾತಾಡೋರಿದ್ರೆ ವೇದಿಕೆಯಲ್ಲಿ ಇದ್ದವ್ರಿಗಿಂತ ನಾನು ಯಾವಾಗಲೂ ವೇದಿಕೆ ಮುಂಭಾಗದಲ್ಲಿ ಕುಂತವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದು ಯಾಕೆಂದ್ರೆ ನಿಮ್ಮ ಸಮಸ್ಯೆ ಅನ್ನೋಕ್ಕಿಂತ
ಸಮಸ್ಯೆ ಯಾರಾದರೂ ಸೃಷ್ಟಿ ಮಾಡಿರ್ತಾರೆ ಅದು ತಲೆಯಲ್ಲಿ ಇರ್ತದೆ, ಅದು ಹೋಗ್ಬಿಟ್ರೆ ಅಲ್ಲಿಗೆ ಅಲ್ಲಿಗೆ ಕ್ಲಿಯರ್ ಆಗ್ತದೆ. ಅಂಥದ್ದೇನಾದರೂ ಇದ್ರೆ ಯಾರಾದರೂ ಮಾತಾಡಿ, ನಾನು ಬೇರೆ ಒಂದು ಪ್ರೋಗ್ರಾಮ್ 6 ಗಂಟೆಗೆ ಕೊಟ್ಟಿದ್ದೇನೆ, ಅದಕ್ಕೆ ಹೆಚ್ಚು ಹೊತ್ತು ನಾನು ಮಾತಾಡೋದಿಲ್ಲ. ನೀವು ಯಾರಾದರೂ ಎದುರುಗಡೆ ಇದ್ದವ್ರು ಯಾರಾದರೂ ಮಾತಾಡೋದಿದ್ರೆ ಅಥವಾ ಸ್ಟೇಜ್ ಮೇಲೆ ಇದ್ದವ್ರು ಯಾರಾದರೂ ಮಾತಾಡೋದಿದ್ರೆ ನಾನು ಅಷ್ಟು ಕೇಳಿದಿದ್ರೆ ಸರಿಯಾಗೋದಿಲ್ಲ. ನೀವು ಮಾತಾಡಬೇಕು, ಯಾವುದೇ ಇದ್ರೂ 4 ಗೋಡೆ ಮಧ್ಯದಲ್ಲಿ ಕ್ಲಿಯರ್ ಮಾಡ್ಕೊಳ್ಬೇಕು, ಹೊರಗಡೆ ಹೋಗಿ ಮಾತಾಡಬಾರ್ದು. ನಮ್ಮಲ್ಲಿ ಅದೊಂದು ಅಭ್ಯಾಸ, ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ, ಅದೇ ಆಗ್ಬಾರ್ದು. ಅದು ಲಾಸ್ ಆಗುತ್ತೆ ನಿಮಗೆ, ಪಕ್ಷಕ್ಕೆ, ಮತ್ತೆ ಯಾರು ನಿಷ್ಠೆಯಿಂದ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಕಷ್ಟ ಆಗ್ತದೆ, ಅವ್ರಿಗೆ ಲಾಸ್ ಆಗೋದಿಲ್ಲ, ಕಷ್ಟ ಆಗ್ತದೆ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಏನಾದರೂ ಮಾತಾಡೋದಿದ್ರೆ ಮಾತಾಡಿ. ನೀವು ಯಾವ್ಯಾವ ಬ್ಲಾಕಿಗೆ ಯಾವ್ಯಾವ ದಿನ ಬರಬೇಕು ಅಂದರೂ ಒಂದು ದಿನ ಬೇಕಾದರೂ ಟೈಮ್ ಕೊಡ್ತೀನಿ, ನಾನು ನಿಮ್ಮ ಜೊತೆ ಇರ್ತೀನಿ. ಏನಾಗಬೇಕು ಅಲ್ಲಿ ಅಭಿವೃದ್ಧಿ ಜೊತೆಯಲ್ಲಿ ಪಕ್ಷದ ಅಭಿವೃದ್ಧಿ ಮಾಡಬೇಕು, ಪಕ್ಷ ಗಟ್ಟಿ ಮಾಡಬೇಕು. ಪಕ್ಷದ ಏನಾದರೂ ವ್ಯತ್ಯಾಸ ಏನೂ ಇಲ್ಲ, ಪಕ್ಷದಲ್ಲಿ ವ್ಯತ್ಯಾಸ ಏನೂ ಇಲ್ಲ, ನಾನು ವ್ಯತ್ಯಾಸ ಆಗದನ್ನ ಹೇಳೋದೆ. ನಿಮ್ಮ ಜೊತೆ ನಾನು ಸ್ವಲ್ಪ ನಾವು ಏನು ನಮಗೆ ಎಲ್ಲ ಗೊತ್ತಿದೆ ಅನ್ನೋಲ್ಲ, ನಿಮ್ಮ ಹತ್ರ ಕಲಿಯೋದು ಇರ್ತದೆ. ನಾನು ಕಲ್ತ್ಕೊಂಡು ನಿಮ್ಮ ಮಾರ್ಗದರ್ಶನ ತಗೊಂಡು ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಆಗುವಂಥದ್ದಿದ್ರೆ ಮಾಡುವ, ಸಹಾಯ ಮಾಡುವ, ಸಹಕಾರ ಮಾಡುವ. ನಮ್ದು ಏನು ಸೋತ ಅಭ್ಯರ್ಥಿ ಇದ್ದಾರೆ ಅವರನ್ನು ವಿಶ್ವಾಸ ತಗೊಳ್ಳಿ ನೀವು. ಈಗ ಅವ್ರು ಬಿಟ್ಟು ಏನೋ ಆಗೋದಿಲ್ಲ, ಮತ್ತೆ ಮತ್ತೆ ಹೇಳ್ತೀನಿ, ಯಾವುದೇ ಕಾರಣಕ್ಕಾಗಬೇಕು ಅವರೇ ನಮ್ಗೆ ಲೀಡರ್. ಅವ್ರ ಮಾರ್ಗದರ್ಶನ ಬಿಟ್ಟು ನಾವು ಹೋಗೋದಿಲ್ಲ. ವ್ಯತ್ಯಾಸ ಹಾಗೆ ಆಗ್ತದೆ, ನಾನು ಸೋತವನೇ ಮತ್ತೆ ಗೆದ್ದಿದೆ, ಪಕ್ಷ ನಮಗೆ ಗುರುತಿಸಿ ಮಂತ್ರಿ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ನಿಮ್ಮ ಕೆಲಸ ಮಾಡಲಿ ಅಂತ, ಬಡವರು ಕೆಲಸ ಮಾಡಲಿ ಅಂತ. ಅದು ಮಾಡ್ತೀನಿ, ನಿಮ್ಮ ಕೆಲಸ ಮಾಡ್ತೀನಿ, ನಿಮ್ಮ ಸಹಕಾರನೂ ಅಷ್ಟೇ ಮುಖ್ಯ ಇರ್ತದೆ ಅಂತೇಳಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.